ಅವಳು ನಾವು ಇಲ್ಲಿಂದ ಬಿಡ್ನಾಳದಿಂದ ಸಂಸ್ಕಾರ ಸ್ಕೂಲಿಗೆ ಕಳಿಸಬೇಕು ಅಂತಂದ್ರೆ ಅವಾಗಿನ ಟೈಮ್ ಈಗ ಒಂದು ಹತ್ತು ವರ್ಷ ಅಷ್ಟು ಬೆಳೆದಿರ್ಲಿಲ್ಲ ಇಲ್ಲಿಂದ ಸಂಸ್ಕಾರ ಸ್ಕೂಲ್ ಭಾಳ ದೂರ ಆಗ್ತಿತ್ತು ನಾನು ಫಸ್ಟ್ ವ್ಯಾನ್ ಹಚ್ಚಿದೆ ವ್ಯಾನ್ ಹೋಗ್ತಿದ್ಲು ಇಲ್ಲಿಂದ ಹೋಗಾಕೆ ಒಂದು ತಾಸು ಒನ್ ಅವರ್ ಬೇಕು ಸ್ಕೂಲಿಗೆ ಮಗಳ ಆಮೇಲೆ ಫಸ್ಟ್ ಪಿಕಪ್ ಅವಳದು ಲಾಸ್ಟ್ ಬಿಡೋದು ಅವಳನ್ನೇ ಸ್ಕೂಲ್ ಬಿಟ್ಟು ಲಾಸ್ಟ್ ಎಲ್ಲ ಹುಡುಗರು ಬಿಟ್ಕೊಂತಂದು ಲಾಸ್ಟಿಗೆ ಬಿಡಬೇಕು ನನ್ನ ಮಗಳು ಊಟ ಇಲ್ಲ ಲೇಟ್ ಆಕೈತಲ್ಲ ಭಾಳ ಲೇಟ್ ಆಗೈತಿ ಪಾಪ ಮಕ್ಳು ಹಚ್ಕೊಂಡು ಹಂಗೆ ಇರಬೇಕು ವ್ಯಾನ್ ಒಳಗೆ ಬೇಡ ಅಂತಂದು ಒಂದು ಕಾರ್ ಇಟ್ವಿ ಒಂದು ಇಟ್ವಿ ಯಾಕಂದರೆ ಅವಳು ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಸ್ಕೂಲ್ ಇದ್ರು ಕೂಡ ಇಲ್ಲಿಂದ ಎಂಟು ಗಂಟೆಗೆ ಬಿಡಬೇಕು ಒಂದು ತಾಸು ಜರ್ನಿ ಸಣ್ಣ ಮಕ್ಕಳು ಏನು ತಿಂದರೆ ಬೆಳಗ್ಗೆ ಬೆಳಗ್ಗೆ ಟೈಮ್ನಲ್ಲಿ ಅಂತ ನಾವು ವಿಚಾರ ಮಾಡಿ ಬೇಡ ಬೇಡ ಇದು ನಮ್ಮದು ಮನೆ ದೂರ ಅಕ್ಕೈತಿ ಅಂಥೇಳಿ ಅವಳು ಸಲುವಾಗಿ ಒಂದು ಕಾರು ಮೊನ್ನೆ ಡ್ರೈವರ್ನ ನೇಮಕ ಮಾಡಿದ್ವಿ ಕಾರನಲ್ಲೇ ಕಳಿಸ್ತಿದ್ವಿ ಒಂದು ಹಾಫ್ ಆನ್ ಅವರ್ ಟ್ವೆಂಟಿ ಹೋಗ್ತಾ ಹೋಗ್ತಾಯಿದ್ರು ಬಹಳ ಖುಷಿ ಆಯ್ತು ನಮಗೆ ಸ್ವಲ್ಪ ಮತ್ತೊಂದು ಇಪ್ಪತ್ತು ನಿಮಿಷ ಅರ್ಧ ತಾಸು ಟೈಮ್ ಸಿಗ್ತಿತ್ತು ಚಲೋದಾಗಿ ಏನಾರ ತಿನಿಸಿ ಟಿಫನ್ ಕಟ್ಟಿ ಊಟದೊಳಗಾಕಿ ಅಂದರೆ ಹೆಚ್ಚಾನ ಹೆಚ್ಚು ಚಾ ಅಂತೂ ಇವತ್ತಿನವರೆಗಾಕಿ ಚಾ ಬಾಯಿ ಹಚ್ಚಿಲ್ಲ ಅಕ್ಕಿ ಹೊಟ್ಟೆ ಛಾ ಅಂದ್ರೆ ಈಗ ಟೇಸ್ಟೇ ಗೊತ್ತಿಲ್ಲ ಅದು ಅವಳು ಕುಡಿಯೋದು ಬೋರ್ಮಿಟ ಸಣ್ಣವಳಿದ್ದಾಗ ಕಾಫಿ ಇಂಥದ್ದು ಮಾತ್ರ ಜಾಸ್ತಿ ಊಟನೂ ಹಣ್ಣು ಹಂಪಲೆ ಇಷ್ಟಪಡ್ತಿದ್ಲು ಮತ್ತು ಅಂತಿಂತದ್ದೆ ಹೊರಗಡೆ ಫುಡ್ ಯಾವುದೂ ಲೈಕ್ ಮಾಡ್ತಾ ಇರಲಿಲ್ಲ ಹೀಗಾಗಿ ನಾವು ಅಕ್ಕಿನ ಖಾರ ಇಟ್ವಿ ಆಕಿನ ಸೊಲಾಗಿ ನಾವು ಸ್ಪೆಷಲಿ ಖಾರ ಮಾಡಿದ್ವಿ ಹಾಫ್ ಆ್ಯಂಡ್ ಟ್ವೆಂಟಿ ಮಿನಿಟ್ಸ್ ಹೋಗ್ತಾ ಇದ್ಲು ಮತ್ತೆ ಬರ್ತಾ ಇದ್ಲು ಅದು ನಮಗೆ ಭಾಳ ಖುಷಿ ಕೊಡ್ತು ಹೀಗಾಗಿ ನನ್ನ ಮಗಳು ಎಲ್ಲ ಲೇಟ್ ಆದ್ರೆ ಪಾಪ ಎಲ್ಲಿ ಉಣ್ಣಂಗಿಲ್ಲ ಹಸ್ಕೊಂಡು ಮನೆಗೆ ಬರ್ತಾಳಲ್ಲ ಲೇಟ್ ಆಕೈತಿ ಲಾಸ್ಟ್ ಬಿಡುವಾಗ ಕೂಡ ಆಕಿನ ಎಲ್ಲ ಮಕ್ಕಳು ಬಿಟ್ಟು ಲಾಸ್ಟಾಗಿ ಈಗ ಬಿಡುದ್ರಿಂದ ನನಗೆ ಮನಸ್ಸಿಗೆ ಭಾಳ ನೋವು ಆಗ್ತೈತಿ ನಾವು ಮನೆ ಎಷ್ಟು ದೂರ ಮಾಡೇವಲ್ಲ ನಮ್ಮ ಮಕ್ಳಿಗೆ ಎಷ್ಟು ದೂರ ಆತಲ್ಲ ಇದು ಮನೆ ಅಂತಿದ್ವಿ ವಿಚಾರ ಮಾಡ್ತಿದ್ವಿ ಅದಕ್ಕೆ ನಮ್ಮ ಏನಂದ್ರೆ ಬೇಡ ಬೇಡ ನಾವು ಒಂದು ಡ್ರೈವರ್ ಇಟ್ಬಿಡೋನು ಅವ್ರು ಆರಾಮ್ಸೆ ಹೋಗಿ ಬರ್ತಾರ ಅವ್ರಿಗೆ ಏನೂ ತೊಂದರೆ ಅಂತ ಹೇಳಿ ಒಂದು ಕಾರು ಒಂದು ಡ್ರೈವರ್ನ ಕೂಡ ಇಟ್ವಿ ಅವಳು ಅಷ್ಟು ಸೂಕ್ಷ್ಮವಾಗೇ ಕಳಿಸ್ತಿದ್ವಿ ಅಂತ ಇಂಥ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇರಲಿಲ್ಲ ಆಮೇಲೆ ಅಲ್ಲಿ ಮಾತ್ರ ಎಲ್ಲ ಮಾರ್ವಾಡಿ ಮಕ್ಕಳೇ ಎಲ್ಲರೂ ಅಷ್ಟು ಪ್ರೀತಿಯಾಗಿ ಹಚ್ಕೊತಿದ್ರು ಇವತ್ತಿಗೂ ಆಕಿನ ಫ್ರೆಂಡ್ಸ್ ನನಗೆ ಆಂಟಿ ನೇಹಾ ಆಂಟಿ ನೇಹಾ ಅಂತಾರೆ ಅಷ್ಟೆಲ್ಲರಿಗೂ ಬೇಕಾದವಳಾಗಿದ್ಲು ಎಲ್ಲರೂ ಮಾತಾಡ್ತಾ ಇದ್ಲು ನಾನು ಒಬ್ಬ ಡ್ರೈವರ್ನ ನೇಮಕ ಮಾಡಿ ಒಂದು ಕಾರನ್ನು ಇಟ್ಟು ಆಕಿನೇ ಸ್ಕೂಲಿಗೆ ಪಿಕ್ ಇಲ್ಲಿ ಡ್ರಾಪ್ ಮಾಡೋದು ಪಿಕಪ್ ಮಾಡೋದು ಮಾಡ್ಕೊಂತ ಬಂದೆ ಅವಾಗೂ ಕೂಡ ಆ ಡ್ರೈವರು ಯಾವ ರೀತಿ ಇದ್ನಂದ್ರೆ ಅವನು ಕೂಡ ಒಬ್ಬ ಮಗ ಆ ರೀತಿ ಕಳೆದ ಇಪ್ಪತ್ತು ವರ್ಷದಿಂದ ನನ್ನ ಜೊತೆಗೆ ಅವನು ಯಾವತ್ತು ಅಪಾಯಿಂಟ್ಮೆಂಟ್ ಆಗ್ಯಾನ ಇವತ್ನೂರಿಗೂ ಕೂಡ ಅವ ಫ್ಯಾಮಿಲಿ ಮೆಂಬರು ಅವನು ಒಬ್ಬ ದೊಡ್ಡ ಮಗ ಅಂತೇಳಿ ಕೆಲಸ ಮಾಡ್ಕೊತು ಬಂದ ಅವನ ಕೆಲಸದವನು ಅಂತ ನಾವು ತಿಳ್ಕೊಂಡಿಲ್ಲ ಪ್ರತಿ ಕ್ಷಣಾನು ಅವನಿಗೆ ಇಷ್ಟು ಅವನ ಜೊತೆ ಅನವಾಗಿರೋದಂದ್ರೆ ಅವ್ರ ಮನೆಯಾಗೆ ಯಾವ ರೀತಿ ಅಣತಂಬರಿಗೆ ಚೇಷ್ಟೆ ಮಾಡ್ತಿದ್ರು ಯಾವ ರೀತಿ ಅಣ್ಣಂಬರು ತಂಗಿಗೆ ಸೇವೆ ಮಾಡ್ತ ಅವನು ಕೂಡ ಅವ್ರ ಅವನಿಗೆ ಅದೇ ರೀತಿ ಸೇವೆ ಮಾಡ್ತಿಲ್ಲ ಅವಳಿಗೆ ಆಕಿಂದ ಲೇಟ್ ಆದ್ರೆ ಕಾರ್ನ್ಯಾಗ ಸಾಕ್ಸು ಹಾಕೋದು ಬೂಟ್ ಹಾಕೋದು ಕೈಯಾಗ ಆಕಾರ ಕೊಡ್ರಿ ಅಂತೇಳಿ ಇಸ್ಕೊಂಡು ಅವ್ರ ತ ಹೆಂಗ ಜರ್ನಿ ಒಳಗೆ ಸಾಕ್ಸು ಬೂಟ್ ಹಾಕೋದು ಮತ್ತೆ ಏನಾದರೂ ಬಿಟ್ಟು ಟಿಫಿನ್ ಬಿಟ್ಟು ಹೋದ್ರೆ ಇಮಿಡಿಯೆಟ್ಲಿ ಮಧ್ಯಾಹ್ನ ಕೂಡ ಬಂದು ಆ ಟಿಫಿನ್ ಟೈಮ್ನಾಗ ಹೋಗಿ ಕೊಡ್ತಿದ್ದ ಅವನು ಕೂಡ ಹೆಂಗಿನ್ನ ಸೇವಾ ಮಾಡಿ ಏನಂದ್ರ ಇವತ್ತು ಹೇಳಕ್ ಅಷ್ಟು ಜವಾಬ್ದಾರಿಯಿಂದ ಮಕ್ಕಳನ್ನ ಇಬ್ರು ಅವನ ಮಗಳಿಗೂ ಕೂಡ ನೇಹಾ ಅಂತ ಹೆಸರು ಇಟ್ಟಿದ್ದಾನೆ ಅವಳಿಗೆ ಹುಟ್ಟಿರೋದು ಎರಡು ಮಕ್ಕಳು ಫಸ್ಟ್ ಮೊನ್ನೆ ಮಗಳು ಎರಡನೇ ಮಗಳು ಮನ್ ಮನೆ ಈಗ ರೀಸಿಂಟ ಇನ್ನೂ ಒಂದ್ ಎರಡು ತಿಂಗಳನು ಆಗಿಲ್ಲ ಅನ್ಸಿ ನನಗೆ ಅವನು ಕೇಳಿದ ನನಗೆ ಆಕಾರ ನಾನು ನನ್ನ ಮಗಳಿಗೆ ನೇಹಾ ಅಂತ ಹೆಸರು ಇಡ್ಲಿಲ್ರಿ ನನ್ನ ಮಗಳು ನನ್ನ ಜೊತೆಗೆ ಇದ್ದ ಅವತ್ತು ಅವ್ನು ಕೇಳ್ದಾಗ ನಾ ಇಡ್ಲೇನ್ರಿ ಅಂತಂದ ಯಾಕೆ ಪಾ ಹೆಸರು ನಂದು ಸ್ವಂತ ಅದು ನೇಹಾ ಅಂತ ಎಲ್ಲರೂ ಯಾರಾದರೂ ಇಡ್ಬೋದು ಯಾಕೆ ಇಡು ಯಾಕೆ ನಿಮ್ಮ ತಂಗಿನ ನೀನು ಗಣ್ಮನಿ ಕಳ್ಸಾಕತ್ತಿ ಅದಕ್ಕೆ ಹೆಸರು ಇಡ್ತೀನೋ ಅಂತ ನಾನು ಕಾಮಿಡಿ ಮಾಡೇನ ಅವನಿಗೆ ಇಲ್ಲ ರೀ ನೀವು ಪರ್ಮಿಷನ್ ಕೊಟ್ರೆ ನಾನು ಇಡ್ತೀನಿ ಅಂತ ಇಡ ಅಂತಂದ್ವಿ ನಾವು ಅವನು ಕೂಡ ಮೊನ್ನೆ ಮತ್ತೆ ಎಂಟು ದಿಸ್ಬಿಟ್ಟೆ ನಾನು ಹೇಳಿದ ಅಕ್ಕ ನನ್ನ ಮಗಳಿಗೆ ನೇಹಾ ಅಂತ ಹೆಸರಿಟ್ಟೇನ್ರಿ ಅಂತ ಖುಷಿ ಖುಷಿಯಾಗಿ ಹೇಳಿದ ಅವನು ಆದರೆ ನನಗೆ ಅಕ್ಕಿ ಹಿಂಗೆ ಕೊಕ್ಕಳಂಂತ ಅವನ ಪಾಪಕ್ಕೆ ಹೇ ನೇಹಾ ಅಂತ ಹೆಸರಿಟ್ಟೇನೋ ಏನೋ ಗೊತ್ತಿಲ್ಲ ನನಗೆ ನೆನೆಸ್ಕೊಂಡ್ರೆ ನನಗೆ ಇವತ್ತು ಅಷ್ಟು ಬೇಜಾರು ಅನಿಸ್ತೈತಿ ಆಕಿ ಮತ್ ಅವನು ಪಾಪ ನನ್ನ ಮಗಳ ಬೂಟ್ ಸತೆ ಕೈ ಆಡ್ಕೊಂಡ್ ಬರ್ತಿದ್ದ ನಾ ನೀ ಹಂಗೆ ಚಪ್ಪಲು ಬೂಟು ಕೈ ಇಂಬಳೆ ಮುಟ್ಬೇಡಪ್ಪ ತೋಂಬರ್ತಾರ ಹುಡುಗನ್ ಅಕ್ಕಾರೆ ನಮ್ ತಂಗಿ ರೇಖಿ ಮಾ ತಂಗಿ ಆಕಿ ನೀವ್ ಚಿಂತೆ ಮಾಡ್ಬೇಡ್ ಬಿಡ್ರಿ ಆ ಬೂಟ್ ತಂದು ಕೈಲೇನೆ ಹಿಂಗಿಡ್ಕೊಬಂದ್ ಎತ್ತಿ ಇಡೋದು ಅಷ್ಟು ಪ್ರೀತಿಯಿಂದ ನಾವು ಕಾಲಕ್ಕೆ ನೆಲಕ್ಕೆ ನೆಲಕ್ಕಿಟ್ರಕ್ ಎಲ್ಲಿ ಕಾಲ್ ರಾಡಿ ಆಗ್ತೈತೋ ಆಗ್ತೈತವಂಗ ಬೆಳೆಸಿದ್ವಿ ಅಷ್ಟು ಅವಳು ಪ್ರೀತಿಯಿಂದ ಫಸ್ಟ್ ನಿರ್ಭೀತಿಯಿಂದ